ನಟ ಸುದೀಪ್ ಹಾಗೂ ದರ್ಶನ್ ಇವರಿಬ್ರು ಕೂಡ ಒಂದಾಗಬೇಕು ಒಟ್ಟಿಗೆ ನಾವು ತೆರೆ ಮೇಲೆ ಅವರನ್ನ ನೋಡಬೇಕು ಒಳ್ಳೆ ಸ್ನೇಹಿತರು ಇವರಿಬ್ರು ಇವರ ಸ್ನೇಹ ಇವರ ಈ ಬಾಂಧವ್ಯ ಏನಿದೆ ಅದು ಮತ್ತೆ ಮರುಕಳಿಸಬೇಕು ನಾವೆಲ್ಲರೂ ಕೂಡ ಕಾತರತೆಯಿಂದ ಕಾಯ್ತಾ ಇದ್ದೀವಿ ಅಂತ ಹೇಳಿ ಸಾಕಷ್ಟು ಜನ ಫ್ಯಾನ್ಸ್ ನಿರೀಕ್ಷೆಯಲ್ಲಿ ಇದ್ರು ಒಂದು ದರ್ಶನ್ ಗೆ ಒಂದೇ ಫ್ಯಾನ್ ಬೇಸ್ ಇದೆ ಮತ್ತು ಸುದೀಪ್ ಗೆ ಮತ್ತೊಂದು ಫ್ಯಾನ್ ಬೇಸ್ ಇದೆ ಆದ್ರೆ ಮತ್ತೊಂದು ಫ್ಯಾನ್ ಬೇಸ್ ಇದೆ ಅದು ಯಾವುದು ಅಂತಂದ್ರೆ ದರ್ಶನ್ ಮತ್ತು ಸುದೀಪ್ ಅವರನ್ನ ಒಟ್ಟಿಗೆ ನೋಡಬೇಕು ಅನ್ನುವಂತ ಅಭಿಮಾನಿಗಳ ಸಂಖ್ಯೆಯೂ ಕೂಡ ಸಾಕಷ್ಟು ಇದೆ ಸೋ ನೆನ್ನೆ ಆಗಿರುವಂತ ಈ ಬೆಳವಣಿಗೆ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನನ್ನ ಕೊಲೀಗ್ ಶ್ರೀಧರ್ ನೀಡ್ತಾ ಹೋಗ್ತಾರೆ ಶ್ರೀಧರ್ दर्शन सुदीप नोटे नोड़ तेरे मेलू नोड़ स्नेह हिंदी तर आगे अंत साकु जन निरीक्षा अदू कुमलता बर्थे पार्टी वेदिक आयता कल आर वर्ष दर्शन आगे नट सुदीप इबरू कूड़ा परस्पर इू कूड़ा वे वेदिक मेले का उदाहरण तीरा कड़म ಇಬ್ಬರನ್ನ ಸೇರಿಸುವವರು ಯಾರು ಈ ಇಬ್ಬರ ನಡುವಿನ ಮುನಿಸನ್ನ ಸರಿ ಮಾಡುವವರು ಯಾರು ಅನ್ನೋ ಪ್ರಶ್ನೆ ಇವತ್ತು ಕೂಡ ಹಾಗೆ ಇದೆ ಆದರೆ ಕಳೆದ ರಾತ್ರಿ ಒಂದು ವಿಶೇಷವಾದ ಘಟನೆ ನಡೆಯಿತು ಚಿತ್ರರಂಗದ ಆಲ್ಮೋಸ್ಟ್ ಆಲ್ ಎಲ್ಲಾ ಕಲಾವಿದರು ಸುಮಲತಾ ಅಂಬರೀಶ್ ಅವರು ಸಂಸದೆ ಮಂಡ್ಯ ಸಂಸದೆ ಸುಮಲತಾ ಅಂಬರೀಶ್ ಅವರ ಬರ್ತ್ಡೇಗೆ ಒಂದು ಖಾಸಗಿ ಹೋಟೆಲ್ ಅಲ್ಲಿ ಸೇರ್ಕೊಂಡಿದ್ರು ಆ ಒಂದು ಏನು ಬರ್ತ್ಡೇ ವೇದಿಕೆಯ ಮೇಲೆ ಇಬ್ರು ದಿಗ್ಗಜ ನಟರಾದಂತಹ ಸುದೀಪ್ ಅವರು ಮತ್ತು ನಟ ದರ್ಶನ್ ಅವರು ಒಂದೇ ವೇದಿಕೆಯನ್ನ ಹಂಚಿಕೊಂಡಿದ್ದಾರೆ ಆದರೆ ಅವರಿಬ್ಬರ ನಡುವಿನ ಮುನಿಸು ತಣ್ಣಗಾಯ್ತಾ ಏನಾಯ್ತು ಅನ್ನೋದು ಸದ್ಯಕ್ಕೆ ಈಗಲೇ ಏನು ಬಣ್ಣಿಸಲು ಅಸಾಧ್ಯ ಆದರೆ ಸದ್ಯಕ್ಕಂತೂ ಅವ್ರು ಬರೋ ಇವ್ರ ಕಾರ್ಯಕ್ರಮಕ್ಕೆ ಇವ್ರು ಬರೋ ಅವ್ರ ಕಾರ್ಯಕ್ರಮಕ್ಕೆ ಇದು ಒಟ್ಟಿಗೆ ಸೇರ್ಕೊಂಡ್ರಲ್ಲ ಅನ್ನೋದೇ ನೀವು ಒಂದ್ ಮಾತು ಹೇಳಿದ್ರಲ್ಲ ಇಬ್ಬರನ್ನು ಒಟ್ಟಿಗೆ ನೋಡುವಂತ ಒಂದಷ್ಟು ಅಭಿಮಾನಿಗಳಿದ್ದಾರೆ ಒಂದಷ್ಟು ಮನಸ್ಸುಗಳಿದೆ ಅಂತ ಹೇಳಿ ಆ ಮನಸ್ಸುಗಳಿಗೆ ಇದೊಂದು ಬಾರಿ ಒಂದು ಒಳ್ಳೆ ಚೈತನ್ಯದ ವಿಷಯ ಮತ್ತು ಕನ್ನಡ ಚಿತ್ರರಂಗದಲ್ಲಿ ದೊಡ್ಡ ಮಟ್ಟಕ್ಕೆ ಹಿಟ್ ಆಗಬೇಕು ಕನ್ನಡ ಚಿತ್ರರಂಗದ ಸಿನಿಮಾಗಳು ದೊಡ್ಡ ಮಟ್ಟಕ್ಕೆ ಸದ್ದಾಗಬೇಕು ಅಂದ್ರೆ ಎಲ್ಲಾ ಫ್ಯಾನ್ಸ್ ಗಳು ಎಲ್ಲಾ ನಟರ ಸಿನಿಮಾಗಳನ್ನ ನಮ್ಮ ಕನ್ನಡ ಸಿನಿಮಾ ಅಂತ ಹೇಳಿ ನೋಡಬೇಕು ಆಗಲೇ ಅದಕ್ಕೊಂದು ಚಂದ ಅಂದ ಈ ವಿಚಾರವಾಗಿ ಇದೊಂದು ಬಾರಿ ಒಂದು ಒಳ್ಳೆ ಬೆಳವಣಿಗೆ ಮುಂದಿನ ದಿನದಲ್ಲಿ ಇವರಿಬ್ರು ಜೊತೆಯಾದರು ಇಬ್ಬರು ಮುನಿಸನ್ನ ಶಮನ ಮಾಡಿಕೊಂಡು ಮುಂದೆ ಸ್ನೇಹಿತರಾಗಿ ಚಿತ್ರರಂಗದಲ್ಲಿ ಒಳ್ಳೊಳ್ಳೆ ಸಿನಿಮಾ ಮಾಡ್ತಾರೆ ಅನ್ನೋದಕ್ಕೆ ಒಂದು ಬೆಸ್ಟ್ ಬೆಸ್ಟ್ ಕ್ಲೂ ಏನಪ್ಪಾ ಅಂದ್ರೆ ಈ ರೀತಿ ಆಗಬಹುದು ಅನ್ನೋ ಒಂದು ಬಣ್ಣನೆ ಕೂಡ ಇದೆ ಅದನ್ನು ಈ ಇವರ ಟ್ವಿಟರ್ ಅನ್ನು ಅವರು ಫಾಲೋ ಮಾಡೋದು ಅವರ ಟ್ವಿಟರ್ ನ ಇವರು ಫಾಲೋ ಮಾಡೋದು ಅದು ಯಾವಾಗ ಆಗುತ್ತೋ ಆಗ ಆ ಇಬ್ಬರು ಮುನಿಸನ್ನ ತಣ್ಣಗೆ ಮಾಡ್ಕೊಂಡು ಇಬ್ಬರು ಸ್ನೇಹಿತರಾಗಿದ್ದಾರೆ ಇನ್ನು ಮುಂದೆ ಅವರಿಬ್ಬರನ್ನ ಜೊತೆಯಾಗಿ ನೋಡಬಹುದೇನೋ ಅನ್ನೋ ಒಂದು ಊಹೆಯನ್ನ ನಾವೆಲ್ಲ ಮಾಡ್ಕೋಬಹುದು ನೆನ್ನೆ ಆದಂತಹ ಒಂದು ಘಟನೆ ಅಥವಾ ನೆನ್ನೆ ಆದಂತಹ ಒಂದು ಬರ್ತ್ಡೇಯ ಸಂಭ್ರಮದಲ್ಲಿ ಈ ಇಬ್ಬರು ನಟರು ಒಂದೇ ವೇದಿಕೆ ಮೇಲೆ ಒಂದು ನಾಲ್ಕು ಎರಡೆರಡು ಮೂರು ಮೀಟರ್ ಅಕ್ಕಪಕ್ಕದಲ್ಲಿ ಇದ್ರು ಅನ್ನೋದೇ ಒಂದು ಸಂತೋಷ ಅಥವಾ ರೈಟ್ ಶ್ರೀಧರ್ ಧನ್ಯವಾದ ಡೀಟೇಲ್ಸ್ಗಾಗಿ ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ